ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ ಕರ್ನಾಟಕ, ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಾಜ್ಯ ಘಟಕ ಧಾರವಾಡ, ಶೈಕ್ಷಣಿಕ ಜಿಲ್ಲೆ ಘಟಕ ಚಿಕ್ಕೋಡಿ ಮತ್ತು ತಾಲೂಕು ಘಟಕ ಹುಕ್ಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂಕೇಶ್ವರದ ಶ್ರೀ ದುರ್ದುಂಡೇಶ್ವರ ಕಾರ್ಯಾಲಯದಲ್ಲಿ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ತಾಲೂಕು ಮಟ್ಟದ ಸಾವಿತ್ರಿಬಾಯಿ ಫುಲೆ ಜಯಂತಿ ಉತ್ಸವವನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪ್ರಾರಂಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತ ಗಣ್ಯರು ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಜಯಶ್ರೀ ಭೂಸಗೋಳ್ ತಂಡದಿಂದ ಪ್ರಾರ್ಥನಾ ಗೀತೆ ನಡೆಯಿತು. ಅರುಂಧತಿ ಶಿರ್ಗೆ, ಗೀತಾ ಶೆಟ್ಟಿ, ಸರಸ್ವತಿ ಇನ್ನಿತರರು ಸ್ವರಚಿತ ಸ್ವಾಗತ ಗೀತೆ ಹಾಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶೀತಲ್ ಭಿಡೆ ಅವರು ಮಹಿಳೆಯರ ಆರೋಗ್ಯ ಕುರಿತು ಮಾತನಾಡಿದರು. ಇತ್ತೀಚೆಗಷ್ಟೇ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನಲ್ಲಿ ರಾಜ್ಯ ಘಟಕದ ಆಯುಕ್ತರಾಗಿ ಪದಗ್ರಹಣ ಮಾಡಿದ ನಿಮಿತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಅವರನ್ನು ಶಿಕ್ಷಕಿಯರ ಸಂಘಟನೆ ಮತ್ತು ವಿವಿಧ ಸಂಘಟನೆಗಳಿಂದ ಸನ್ಮಾನಿಸಲಾಯಿತು. ಶಿಕ್ಷಕಿ ಎಂಎನ್ ನಾಯಕ್ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಬಿಆರ್ಸಿ ಬಿಐ ಪದ್ಮನ್ನವರ್, ಪುರಸಭೆ ಮಾಜಿ ನಗರಾಧ್ಯಕ್ಷೆ ಸೀಮಾ ಹತನೂರೆ, ದಂತವೈದ್ಯರು ಶೀತಲ್ ಭಿಡೆ, ಉಮಾ ಪಡಿಯಪ್ಪನವರ್, ಅವಿನಾಶ್ ಹೊಳಪ್ಪಗೋಳ್, ಎಂಎಸ್ ಸನ್ನಾಯಕ್, ತಾಲೂಕು ಅಧ್ಯಕ್ಷರು ಗೌರಮ್ಮ ಅಂಗಡಿ, ಕಾರ್ಯದರ್ಶಿಗಳು ನಕಿದ ಬಾನು, ತಹಶೀಲ್ದಾರ್ ಕೋಶಾಧ್ಯಕ್ಷರು ಉಪಸ್ಥಿತರಿದ್ದರು. ಈ ವೇಳೆ ಪ್ರೌಢಶಾಲಾ ಮಕ್ಕಳಿಂದ ಒಂದು ನಾಟಕ ಪ್ರದರ್ಶನಗೊಂಡಿತ್ತು. ಅದು ಸಾವಿತ್ರಿಬಾಯಿ ಫುಲೆ ಅವರ ಜೀವನದ ಚಿತ್ರಣವನ್ನ ಎಳೆ ಎಳೆಯಾಗಿ ಬಿಚ್ಚಿಡುವಂತದ್ದಾಗಿತ್ತು. ಈ ನಾಟಕ ಉಪಸ್ಥಿತರನ್ನ ಮಂತ್ರಮುಗ್ಧಗೊಳಿಸಿತು. ಶ್ಯವಾನ ಭಗವಾನ್ ಕಾರ್ಯಕ್ರಮ ನಿರೂಪಿಸಿದರು. ಎಂಎಸ್ ಸನ್ನಾಯಕ್ ಸರ್ವರನ್ನು ಸ್ವಾಗತಿಸಿದರು. ನಹಿದ ಬಾನು ತಹಶೀಲ್ದಾರ್ ವಂದಿಸಿದ್ರು. ಈ ಸಂದರ್ಭದಲ್ಲಿ ಸಿಆರ್ಪಿ ಬಿಆರ್ಸಿ ಸೇರಿದಂತೆ ನೂರಾರು ಶಿಕ್ಷಕಿಯರು ಹಾಗೂ ಅನೇಕ ಗಣ್ಯಮಾನ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.